ಅವರೆ ಸರ್ ಎಲ್ಲಿ ಸರ್ ಇದ್ದೀರಾ ನಾನು ಹೇಳಿದ ಜಾಗಕ್ಕೆ ಬಂದಾಯ್ತು ನೀನು ಬೇಗ ಬಾ ಸರ್ ಕಿರ್ಚ್ಬೇಡಿ ಸರ್ ಗುಂಡು ಸಿಡಿದು ಹೋಗುತ್ತೆ ಏನು ಏನು ಹೇಳ್ತಾ ಇದ್ದೀರಾ ಮಶಾ ಮತ್ತೆ ಇನ್ನೇನು ಸರ್ ಇಂಜೆಕ್ಷನ್ ಔಷಧಿ ಇಟ್ಕೋಬೇಕಾದ ಕೈಯಲ್ಲಿ ಹೀಗೆ ಗನ್ ಎಲ್ಲ ಕೊಟ್ಟು ಒಬ್ಬ ಉಗ್ರಗಾಮಿ ತರ ನನ್ನ ಅಲ್ದಾಡಿಸ್ತಿದ್ರಲ್ಲ ಸರ್ ರಮೇಶ ಹೆದರ್ಕೊಂಡು ನಿನ್ನ ಹತ್ರ ಇರೋ ವಸ್ತುನ ನೀನೇ ತೋರಿಸ್ಕೊಟ್ಬಿಡ್ಬೇಡ ಯಾರಿಗೂ ಗೊತ್ತಾಗದ ಹಾಗೆ ಹುಷಾರಾಗಿ ತಗೊಂಡ್ ಬಾ ಹೌದು ನೀವೇನೋ ಆರಾಮಾಗಿ ಹೇಳಿದ್ರೆ ನನಗಿಲ್ಲಿ ಭಯದಲ್ಲಿ ಹಾರ್ಟ್ ನಿಂತು ಹೋಗೋ ಆಗಿದೆ ಸರ್ ಅಯ್ಯೋ ಅದೆಲ್ಲ ಏನು ಆಗಲ್ಲ ರಮೇಶ ನಿಂತೋಗ ನಿನ್ನ ಹಾರ್ಟಿನ ಅಷ್ಟೊಂದು ವೀಕ್ ಇದೆಯಾ ನೀವೇನು ಹೇಳ್ತೀರಾ ನೀವು ನೆಮ್ಮದಿಯಾಗಿ ಕಾರಲ್ಲಿ ಓಡಾಡ್ಕೊಂಡಿದ್ದೀರಾ ನಾನಿಲ್ಲಿ ಬೈಕ್ ಇಲ್ಲದೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ ಸರ್ ನಿಮ್ಮಷ್ಟು ವೇಗವಾಗಿ ಹೆಂಗ್ ಸರ್ ನಾನು ಬರಕಾಗುತ್ತೆ ರಮೇಶ ಆರ್ಗ್ಯೂ ಮಾಡೋದಕ್ಕೆ ಇದು ಟೈಮ್ ಅಲ್ಲ ಬೇಗ ಬಾ ಬಂದೆ ಬಂದೆ ಯಾರಾದರೂ ಮುಟ್ಟಾಳ ಬಂದ್ರೆ ತಾನೆ ನಾನು ಲಿಫ್ಟ್ ಕೇಳ್ಕೊಂಡು ಬರಕ್ಕೆ ಸಾಧ್ಯ ಸರಿ ಬೇಗ ಬಾ ಬರ್ತೀನಿ ಸರ್ ಎರಡು ಬೇರೆ ಬೇರೆ ಶಕ್ತಿಗಳಾಗಿರೋ ನಾವು ಒಂದಾದರೆ ಒಂದು ದೊಡ್ಡ ಶಕ್ತಿಯಾಗಿ ಬದಲಾಗಬಹುದು ಅದರ ಮೇಲೆ ಈ ನಾಗಮಣಿ ಶಕ್ತಿನೂ ನಮ್ಮ ಜೊತೆ ಬಂದು ಸೇರಿದ್ರೆ ಈ ಪ್ರಪಂಚವನ್ನೇ ಆಳೋ ಶಕ್ತಿಯಾಗಿ ನಾವು ಬದಲಾಗಬಹುದು ಬಾ ಶಕ್ತಿ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೋ ಈ ಮಣಿ ನಿನ್ನ ಹತ್ರ ಇರೋದ್ರಿಂದ ಈ ಪ್ರಪಂಚನೇ ಆಳ್ಬೋದು ಅಂತ ನೀನ್ ಹೆಮ್ಮೆ ಪಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ ಈ ಮಣಿ ಬಗ್ಗೆ ಗೊತ್ತಿಲ್ಲದೆ ಅದನ್ನ ನೀನು ತಗೊಂಡ್ ಬಂದಿದ್ಯಾ ತಪ್ಪಾದ ಉದ್ದೇಶದಿಂದ ಯಾರೇ ಈ ಮಣಿನ ಪಡ್ಕೋಬೇಕು ಅನ್ಕೊಂಡ್ರೆ ಕೊನೆಗೆ ಅವರು ನಾಶ ಆಗೋಗ್ತಾರೆ ಅಯ್ಯಯ್ಯೋ ಏನು ಕೈದು ಅವನ ಬಗ್ಗೆ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ ಆಮೇಲೆ ಅವಳ ಮೇಲಿರೋ ಕೋಪನ ನಮ್ಮ ಮೇಲೆ ತೋರಿಸಿದ್ರೆ ಹೌದು ಅವನಿಂದ ಅವಳ ಸತ್ರು ಇಲ್ಲ ಅವಳಿಂದ ಅವನ್ ಸತ್ರು ನಮಗ್ ಲಾಭಾನೆ ಇವಳನ್ನ ಕರ್ಕೊಂಡ್ ಬಂದೆ ಇವನ್ ಗಮನನ ಬೇರೆ ಕಡೆ ತಿರುಗಿಸ್ಬೇಕು ಅನ್ಕೊಂಡೆ ಅದೇ ಈಗ ನಡೀತಿರೋದು ಇಬ್ರು ಸುಮ್ನೆ ಮಾತಾಡ್ದೆ ಅಲ್ಲಿ ಏನ್ ನಡೆಯುತ್ತೆ ಅಂತ ಸ್ವಲ್ಪ ನೋಡ್ತೀರಾ ಗನ್ ತೋರಿಸಿ ಹೆದರ್ಸೋಣ ಬೇಡ ಹೆದರ್ಕೊಂತಾರೆ ಯಾರಾದ್ರೂ ಬರ್ದೆ ಹೋಗ್ತಾರಾ ಹೇಗ್ ನಿಲ್ಸ್ತೀನಿ ನೋಡ್ತಿರು ಸೌಂಡ್ ಕೇಳ್ತಿದೆ ನಿಲ್ಸಿ ನಿಲ್ಸಿ ಹೋಲ್ಡ್ ಡೌನ್ ಅಯ್ಯಪ್ಪ ಪೊಲೀಸ್ ಸರ್ ನೀವು ಹೋಗಿ ಸರ್ ನೀವು ಹೋಗಿ ಸರ್ ಹೇಳಪ್ಪ ಎಲ್ಲಿ ಹೋಗ್ಬೇಕು ನೀನು ಹೋಗ್ಬೇಕು ಅಂತ ಅನಿಸ್ತಿತ್ತು ಸರ್ ಆದ್ರೆ ಈಗ ಅನಿಸ್ತಿಲ್ಲ ಸರ್ ನೀವು ಹೋಗಿ ಸರ್ ಇಲ್ಲಪ್ಪ ನನಗೂ ಲಿಫ್ಟ್ ಕೊಡಬೇಕು ಅನ್ನಿಸ್ತು ನಿಲ್ಲಿಸ್ದೆ ಲಿಫ್ಟ್ ಕೊಡದೆ ನಾನು ಹೋಗೋದೇ ಇಲ್ಲ ಅದರಲ್ಲೂ ನೀನು ನಿಂತ್ಕೊಂಡಿರೋ ಸ್ಟೈಲು ಕೂಗಿದ ಜೋರು ನೋಡಿ ಹಂಗೆ ಶಾಕಾಗೋದೆ ಈ ಗನ್ನು ಗನ್ನ ಇಲ್ಲಪ್ಪ ಈ ಸಿನಿಮಾಗಳಲ್ಲಿ ಗನ್ ಹಿಡ್ಕೊಂಡು ಹೀರೋಗಳು ನಿಲ್ತಾರಲ್ಲ ಹಂಗೆ ಸ್ಟೈಲಾಗಿ ನಿಂತ್ಕೊಂಡಿದ್ದೆ ಅದಕ್ಕೆ ಸರಿ ಸರಿ ಎಲ್ಲಿಗೆ ಹೋಗ್ಬೇಕು ಅಯ್ಯಯ್ಯೋ ಲಿಫ್ಟ್ ಕೊಡದೆ ಹೋಗಲ್ಲ ಅನ್ಸುತ್ತಲ್ಲ ಇವನು ನಮ್ಮ ಹತ್ರ ಇರೋ ಗನ್ ಇವ್ರಿಗೆ ಗೊತ್ತಾದ್ರೆ ಅದನ್ನ ಇವ್ರು ಏನು ಅಂತ ಕೇಳಿ ಅದು ಲೈಸೆನ್ಸ್ ಇಲ್ಲದೆ ಇರೋ ಗನ್ ಅಂತ ಗೊತ್ತಾಕಿ ಗರ್ಜಿಸು ಸಿಂಹ ಥರ ಅಂತ ಹೇಳಿದವರು ಕೊನೆಗೆ ಜಿಂಕೆ ಥರ ಬೇಟೆ ಆಡ್ಬಿಡ್ತಾರೆ ಏನಪ್ಪ ತಮ್ಮ ಏನು ತುಂಬ ಯೋಚನೆ ಮಾಡ್ತಾ ಇದೆಯಾ ಇಲ್ಲ ಸರ್ ನಾನು ತುಂಬ ಯೋಚನೆ ಮಾಡಿ ನೋಡಿದೆ ಅದು ಸರಿ ಬರೋ ಥರ ಕಾಣಿಸ್ತಿಲ್ಲ ಸರ್ ನೀವು ಹೋಗಿ ಸರ್ ನಾನು ನನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳಲ್ಲಪ್ಪ ನಿನ್ನ ಎಲ್ಲಿ ಇಳಿಸ್ಬೇಕು ಅಲ್ಲಿ ಇಳಿಸಿದ್ರೇ ನನ್ನ ಮನಸ್ಸು ಸಮಾಧಾನ ಆಗೋದು ಹತ್ತಪ್ಪ ಹತ್ತು ಹತ್ತಿದ್ದೀನಿ ಹತ್ತಪ್ಪ ಸರ್ ಕೂರ್ತೀನಿ ಪಾಪ ಹತ್ತಪ್ಪ ಹತ್ತಿದ್ದೀನಿ ಸರ್ ಅಯ್ಯೋ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಡ್ರೆಸ್ ಹೇಳಪ್ಪ ಸರ್ ಹೇಳ್ತೀನಿ ಸರ್ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಸರ್ ಸರಿ ಈ ಮಣಿ ದೇವರಿಗೆ ಸ್ವಂತವಾಗಿರೋದು ಅದನ್ನ ಮರ್ಯಾದೆಯಿಂದ ನನ್ನ ಕೈ ಕೊಟ್ಬಿಡು ಇನ್ನೂ ನೀನು ಮಗು ಥರನೇ ಇದೆಯಲ್ಲ ಶಕ್ತಿ ನಿನ್ನ ಪಡ್ಕೋಬೇಕಂತ ನನ್ನ ಗುರುವಿಗೆ ಎದುರಾಗಿ ನಿಂತ್ಕೊಂಡೆ ಅದರಿಂದ ಒಂದು ಆಟಿಕೆಯಲ್ಲಿ ಬಂಧಿ ಹಾಕಿ ಅದರಿಂದ ಬಿಡಿಸ್ಕೊಂಡು ಊರೂರು ಅಲ್ದಾಡ್ಕೊಂಡು ಕೊನೆಗೆ ನಿನ್ನ ಪುತ್ತೂರಲ್ಲಿ ಕಂಡಿಡಿದೆ ಅಲ್ಲಿ ಬಂದು ನಿನ್ನ ಪಡ್ಕೋಬೇಕನ್ಕೊಂಡ್ರೆ ಅಲ್ಲಿರೋ ನಾಗಶಕ್ತಿ ನಿನಗೆ ರಕ್ಷಣೆಯಾಗಿ ನಿಂತಿದೆ ನನ್ನ ತಡೆದು ನಿನ್ನ ಕಾಪಾಡ್ತಾನೆ ಇತ್ತು ನಿನ್ನ ಪಡೆಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಗಾಂಧಾರಿ ಹತ್ರ ಸಿಕ್ಕಾಕೊಂಡು ನಾನು ಪಟ್ಟ ಕಷ್ಟ ಇದೆಯಲ್ಲ ಸಾವಿರ ಜನ್ಮ ಪಡೆದರೂ ಅದನ್ನು ನನ್ನಿಂದ ಮರೆಯೋಕ್ಕಾಗಲ್ಲ ಅಷ್ಟೊಂದು ಕಷ್ಟಪಟ್ಟು ನಾನು ಪಡ್ಕೊಂಡಿದ್ದ ಈ ಶಕ್ತಿನ
ಇಷ್ಟು ಸುಲಭವಾಗಿ ಬಂದ ನನ್ನ ಕೈಗೆ ಕೊಟ್ಟು ಬಿಡು ಅಂತಿದೆಯಲ್ಲ. ನಿನ್ ಸ್ವಾರ್ಥಕ್ಕೆ ನೀನ್ ಪಟ್ಟಿರೋ ಕಷ್ಟಕ್ಕೆ ನಿನ್ ಮೇಲೆ ಅನುಕಂಪ ಪಡಕ್ ಆಗಲ್ಲ ಶಂಭುಲಿಂಗ. ನೀನ್ ಮಾಡಿದ ಪಾಪಕ್ಕೆ ಖಂಡಿತ ನಿನ್ಗೆ ಶಿಕ್ಷೆ ಆಗೇ ಆಗುತ್ತೆ. ಆ ಶಿಕ್ಷೆಯಿಂದ ಸ್ವಲ್ಪನಾದ್ರೂ ನೀನು ತಪ್ಪಿಸ್ಕೋಬೇಕು ಅಂದ್ರೆ ಈಗ್ಲೇ ಆ ನಾಗಮಣಿನ ನನ್ ಕೈಗೆ ಒಪ್ಪಿಸ್ಬಿಡು. ನಾನದನ್ನ ಸಂತ್ರ ಕೈಗೆ ಒಪ್ಪಿಸ್ಬೇಕು. ನಾನ್ ನಿನಗೊಂದು ಅವಕಾಶ ಕೊಡ್ತೀನಿ. ನಿನ್ನ ಕಣ್ಣು ಮುಂದಿರೋ ಈ ನಾಗಮಣಿನ ನಿನ್ನ ಕೈಲಾದ್ರೆ ಎತ್ಕೊಂಡು ಹೋಗಿ ಸಂತ್ರ ಕೈ ಕೊಟ್ಟು ನಿನ್ನ ಕರ್ತವ್ಯವನ್ನ ನೆರವೇರಿಸ್ಕೊ. ಏನ್ ಶಕ್ತಿ, ನಿನ್ನಿಂದ ಆಗ್ಲಿಲ್ವಾ? ಇಲ್ಲ, ನನ್ನಿಂದ ಆಗ್ಲಿಲ್ಲ. ನಿನ್ನ ಗೆಲ್ಲೋ ಶಕ್ತಿ ನನ್ಗಿಲ್ಲ ಅಂತ ನನಗ್ ಗೊತ್ತಾಯ್ತು. ಈಗ ನಾನೇನ್ ಮಾಡ್ಬೇಕು ಅಂತ ನೀನೇ ಹೇಳು. ಶಬಾಷ್, ಅದ್ಭುತ. ಈ ಒಂದು ವಿಷಯವನ್ನ ನಾನಿನ್ನಿಂದ ಅಪೇಕ್ಷಿಸಿದ್ದೆ. ನನ್ನ ಶಕ್ತಿ ಏನು ಅಂತ ಈಗಲಾದರೂ ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅದನ್ನು ನೀನೀಗ ಅರ್ಥ ಮಾಡ್ಕೊಂಡಿದ್ದೆ ಅಷ್ಟು ಸಾಕು ಶಕ್ತಿ. ನನ್ನ ನೀನು ಮದುವೆ ಮಾಡಿಕೊಳ್ಳೋದಕ್ಕೆ ಮನಪೂರ್ವಕವಾಗಿ ಸಮ್ಮತಿಸಿದ್ಯಾ ಅಂತ ಇದರಿಂದ ನಾನು ಅರ್ಥ ಮಾಡ್ಕೊಳ್ತೀನಿ. ನೀನು ನಾನು ಗಂಡ ಹೆಂಡತಿಯಾಗಿ ಒಂದಾಗಿದ್ರೆ ನಮ್ಮಿಬ್ಬರ ಶಕ್ತಿನೂ ಒಂದಾಗುತ್ತೆ. ಅದಾದ ಮೇಲೆ ಈ ನಾಗಮಣಿಯಿಂದ ನನ್ನ ಶಕ್ತಿ ತುಂಬ ಜಾಸ್ತಿಯಾಗಿ ನನ್ನ ಶಕ್ತಿವಂತನಾಗಿ ಮಾಡುತ್ತೆ. ಯಾರಿಂದನೂ ಗೆಲ್ಲಕ್ಕಾಗದೇ ಇರೋಂಥ ಆ ದೈವ ಶಕ್ತಿಗಿಂತ ನನ್ನ ಶಕ್ತಿ ತುಂಬ ಜಾಸ್ತಿನೇ ಆಗಿರುತ್ತೆ. ಅದಾದ ಮೇಲೆ ಈ ಪ್ರಪಂಚದ ಎಲ್ಲ ಜೀವರಾಶಿಗಳು ನನ್ನ ಹಿಡಿತಕ್ಕೆ ಬಂದು ಬಿಡುತ್ತೆ. ಓ, ಇದರಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ಏನ್ ಶಕ್ತಿ ಹಾಗೆ ಕೇಳ್ತಿದೀಯ? ಈ ನಾಗಮಣಿ ಒಳಗೆ ನಾಗಲೋಕದ ಅಷ್ಟು ಶಕ್ತಿ ಅಡಗಿದೆ. ಈ ಅಪೂರ್ವವಾದ ನಾಗಮಣಿ ಯಾರ ಹತ್ರ ಇರುತ್ತೋ ಅವರ ಹಿಡಿತದಲ್ಲೇ ನಾಗಲೋಕನೂ ಇರುತ್ತೆ. ಇದಕ್ಕೆ ಮುಂಚೆನೆ ನನ್ನ ಹತ್ರ ಇರೋ ಮಂತ್ರಶಕ್ತಿಯಿಂದ ಪಾತಾಳ ಲೋಕವನ್ನು ನನ್ನಿಂದ ಪೂರ್ತಿಯಾಗಿ ಕಟ್ಟುಪಡಿಸೋಕಾಗುತ್ತೆ. ಈಗ ನಿನ್ನ ಶಕ್ತಿನೂ ನನ್ನ ಜೊತೆ ಸೇರಿಕೊಂಡ್ರೆ ಅದರ ಮುಖಾಂತರ ಈ ಭೂಲೋಕವನ್ನು ನನ್ನ ಕಟ್ಟುಪಾಡಿಗೆ ತಗೊಂಡು ಬರ್ತೀನಿ. ಆಮೇಲೆ ನಾಗಶಕ್ತಿ ಮುಖಾಂತರ ಆ ನಾಗಲೋಕವನ್ನು ನನ್ನ ಕಟ್ಟುಪಾಡು ಒಳಗೆ ಬರುತ್ತೆ. ಏನಕ್ಕ, ಅವನ ಮಣಿನ ಇಟ್ಕೊಂಡು ಏನೇನೋ ಮಾಡ್ಬೇಕು ಅಂತಿದ್ದಾನೆ. ನೀವ್ ನೋಡಿದ್ರೆ 100 ಕೋಟಿ 200 ಕೋಟಿಗೆ ಮಾರ್ಬೇಕು ಅನ್ಕೊಂಡಿದ್ದೀರ. ಏಯ್, ನಾವೇನ್ ಅವಂತರ ಮಂತ್ರವಾದಿನ? ನಮ್ಗೇನ್ ಗೊತ್ತೋ, ನಮ್ಗೇನ್ ಬೇಕೋ ಅದನ್ನೇ ತಾನೇ ನಾವ್ ಮಾಡೋಕಾಗೋದು. ಏನೋ ಹೋಗಕ್ಕ, ಇವನ್ ಹೇಳೋದ್ ನೋಡಿದ್ರೆ 500 ಕೋಟಿನೋ 1,000 ಕೋಟಿಗೋ ಬೆಲೆ ಬಾಳೋ ತರ ಇದೆ. 5,000 ಕೋಟಿಗೂ ಕೇಳ್ಬೋದು, ಆದ್ರೆ ಅದನ್ನ ತಗೊಳ್ಳೋದಕ್ಕೆ ವ್ಯಾಪಾರಿ ಬೇಕಲ್ವಾ? ಆಸೆ ಪಡೋದು ತಪ್ಪಲ್ಲ ಲಾಸ್ಯ, ಆದ್ರೆ ದುರಾಸೆ ಪಡಬಾರ್ದು. ಹಾಗಾದ್ರೆ ನಿನ್ನ ಮದ್ವೆ ಮಾಡ್ಕೊಂಡ್ರೆ ನನಗೂ ತುಂಬಾ ಶಕ್ತಿ ಸಿಗುತ್ತೆ ತಾನೆ? ಅದರಲ್ಲೇನ್ ಸಂದೇಹ ನಿನಗೆ? ನಾನು ವಿಚಾರವಾದ್ರೆ ನೀನು ಕಾರ್ಯಗತ, ನಾನ್ ದೇಹ ಆದ್ರೆ ನೀನದಕ್ಕೆ ಆತ್ಮ, ನಾನು ಉಸಿರಾದ್ರೆ ನೀನು ಗಾಳಿ. ಹೀಗೆ ನಾವು ಒಂದಾಗಿದ್ದು ಜೀವನ ನಡೆಸ್ತೀವಿ. ಏನೇ ನಡೆದರೂ ಎರಡು ಸಮವಾಗೇ ನಡೆಯುತ್ತೆ. ಆಮೇಲೆ ಮದ್ವೆ ಆದ್ಮೇಲೆ ನನ್ನ ಯಾಮಾರ್ಸಲ್ಲ ತಾನೆ? ನಾನೇ ಅನ್ಕೊಂಡ್ರೂ ನಿನ್ನ ಯಾಮಾರ್ಸೋಕಾಗಲ್ಲ ಶಕ್ತಿ. ನೀ ನನ್ನಿಂದ ದೂರ ಹೋದ್ರೆ ನನ್ನ ಬಲ ಅದರಿಂದ ಅರ್ಧ ಕಡಿಮೆ ಆಗೋಗುತ್ತೆ. ಸರಿ, ಈ ಮದ್ವೆಗೆ ನಾನು ಒಪ್ಕೋತೀನಿ. ಶಬಾಷ್ ಶಕ್ತಿ, ಶಬಾಷ್. ಈಗಲೇ ನೀನು ಸರಿಯಾದ ನಿರ್ಧಾರ ತಗೊಂಡಿದೀಯ. ಇಷ್ಟು ದಿನ ನಿನ್ನ ಶಕ್ತಿನ ನೀನು ಹಾಳು ಮಾಡಿಕೊಂಡಿದ್ಯಲ್ಲ ಶಕ್ತಿ, ಇನ್ಮೇಲೆ ಈ ಜಗತ್ತಿಗೆ ನೀನೇ ರಾಣಿ ಆಗ್ತೀಯ. ಅದಕ್ಕೂ ಮುಂಚೆ ನನಗೊಂದು ಕೋರಿಕೆ ಇದೆ. ಅದ್ ನೆರವೇರಿದ್ರೇನೆ ನಮ್ಮ ಮದ್ವೆ ನಡೆಯೋದು. ಏನ್ ಶಕ್ತಿ ನೀನು, ಇದ್ದಕ್ಕಿದ್ದಂಗೆ ಬಾಂಬ್ ಒಂದು ಸಿಡಿಸ್ತಿದೀಯ. ಅದೇನ್ ಹೊಸ ವಿಚಾರ ಅಲ್ಲ,
ನನ್ ಕರ್ತವ್ಯ.